ಧನ್ಯ ನಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡು ಹೋಗೋದಕ್ಕೋಸ್ಕರನೇ ನೆಪ ಇಟ್ಕೊಂಡು ರೂಮಿಗೆ ಬಂದಿದ್ಲು ಅನ್ಸುತ್ತೆ. ಒಂದು ವೇಳೆ ನಮ್ಮ ಪ್ಲಾನ್ ಎಲ್ಲ ಅವಳಿಗೆ ಗೊತ್ತಾಗಿರಬಹುದಾ? ಓ ಕಂಚು, ಆ ಹುಡುಗಿ ನೋಡಿದ್ರೆ ನನಗೂ ಹಾಗೆ ಅನ್ಸುತ್ತೆ. ಸಕ್ಕ ಟೋಂಗಿ ಹುಡುಗಿ ಅವಳು. ಏನು ಒಳ್ಳೊಳ್ಳೆ ಥರ ಯಾವಾಗಲೂ ಮುಖವಾಡ ಹಾಕೊಂಡೇ ಇರ್ತಾಳೆ. ಇಂಥವ್ರು ತುಂಬ ಡೇಂಜರು. ಈ ಬೂದಿ ಮುಚ್ಚಿದ ಕಿರಣದ ಹಾಗೆ ಅಬ್ಬಾ 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 ಅಬ್ಬಾ. ಆ ಹುಡುಗಿ ತೋರಿಸೋ ಆ ನಯ ಅಭಿನಯ ನಾಜುಕ್ತನ ನೋಡಿದ್ರೇ ಹೇಳ್ಬೋದು ಆ ಹುಡುಗಿ ಪ್ರತಿ ಕ್ಷಣ ನಾಟಕ ಆಡ್ತಾಳೆ ಅಂತ. ಇಲ್ಲ ಹರಿ, ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವಳು ಹಾಗಲ್ಲ. ಇದುವರೆಗೂ ಯಾವ ವಿಷಯದಲ್ಲೂ ಅವಳು ನಾಟಕ ಆಡಿದಾಳೆ ಅಂತ ನನಗೆ ಅನಿಸಿಲ್ಲ. ಆದರೆ ಇವತ್ತು ಅವಳು ನಮ್ಮ ವಿಷಯ ತಿಳ್ಕೊಳ್ಳೋದಕ್ಕೋಸ್ಕರ ಹಾಗೆ ಬಿಹೇವ್ ಮಾಡ್ತಿದ್ದಾಳೇನೋ ಅಂತ ನನಗೆ ಅನ್ನಿಸ್ತಿದೆ ಅಷ್ಟೇ. ಕಂಚು, ನೀನು ಯಾವುದಕ್ಕೂ ಹುಷಾರಾಗಿರಬೇಕು. ಹ್ಞೂ, ಈ ಕಳ್ಳರು ನಂಬಿದ್ರು ನಂಬಾರ್ದು. ಏ ಕಂಚು, ನೀನೇನಾದರೂ ಸ್ವಲ್ಪ ಯಾ ಮಾಡಿದ್ರೆ ಆ ಹುಡುಗಿ ನಿನ್ನೆ ಓವರ್ಟೇಕ್ ಮಾಡಿಬಿಡ್ತಾಳೆ ಕಣೆ. ನನ್ನ ನೀನು ನಿನ್ನ ಹಾಗೆ ಲೂಸು ಅಂತ ಅನ್ಕೊಂಡ್ಯಾ? ನಿನ್ನ ಹಾಗೆ ಎಲ್ಲದನ್ನು ಮುಳುಗಿಸ್ಬಿಟ್ಟು ಓಡ್ ಬಂದವಳಲ್ಲ ನಾನು. ಸೊನ್ನೆ ಬಂಡವಾಳ ಇಟ್ಕೊಂಡು ಕೋಟಿ ಕೋಟಿ ಕನಸು ಕಾಣ್ತಿರೋ ಕಾಂಚನ ನಾನು. ಎಲ್ಲರೂ ಮಾತಾಡಿ ಅವ್ನು ಯಾರಾದರೂ ಕೇಳಿಸ್ಕೊಂಡ್ರೆ ಆಗ್ಬೇಕಿರೋ ಕಥೆನೂ ಹಾಗಲ್ಲ. ಹುಷಾರಿಗಿರು ಅಂತ ಹೇಳಿದೆ ಅಷ್ಟೇ. ಅಯ್ಯ, ನನ್ನನ್ನ ಗುಗ್ಗುಗ್ ಹೋಲಿಸ್ತಾ ಇದೆಯಾ? ಆ ಗುಗ್ಗು ಎದುರುಗಡೆ ನಾನು ಸೋಲ್ತೀನಿ ಅಂತ ಅನ್ಕೊಂಡಿದ್ಯಾ? ಆ ವಚನದಿಂದ ಮೇಲೆ 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 ಮೋಸ ಹೋಗ್ತಾನೆ ಇದ್ದಾಳೆ ಅವಳು. ಆದರೂ ಅವಳಿಗಿನ್ನೂ ಬುದ್ಧಿ ಬಂದಿಲ್ಲ. ಇನ್ನೂ ಅವಳ ಜೀವನನ ಸರಿ ಮಾಡ್ತೀನಿ ಅಂತ ಅವಳ ಹಿಂದಿಂದ ಇವಳು ಓಡಾಡ್ತಿದ್ದಾಳೆ. ಅವಳಿಗೂ ನನಗೂ ಯಾವ ರೀತಿ ಸಮಾನ? ಹಾ, ಅಯ್ಯೋ ದೇವರೇ, ನನ್ನ ಮಾತಿಗೆ ಹಾಗಂದೆ ಕಾಂಚು. ಯಾರಾದ್ರೇ ನಮ್ಮ ಹುಷಾರಲ್ಲಿ ನಾವಿದ್ರೆ ಒಳ್ಳೇದಲ್ವೇನೆ? ಹುಷಾರಾಗಿದ್ದೀನಿ, ಹುಷಾರಾಗಿರ್ತೀನಿ ಕೂಡ. ಅವಳಿಂದ ನನಗೆ ಏನು ಮಾಡೋದಕ್ಕಾಗೋದಿಲ್ಲ. ಆದರೂ ಅವಳ ಮೇಲೆ ಒಂದು ಕಣ್ಣಿಟ್ಟಿರೋದು ಒಳ್ಳೆಯದು ಅಂತ ಅನ್ನಿಸ್ತಿದೆ ಅಷ್ಟೆ. ಏನಿಬ್ರು ಹಾಗೆ ನಿಂತ್ಬಿಟ್ರಿ? ಏನಿಲ್ಲ. ಏನಂತೆ ನಿಮ್ಮ ಐದನಂದು? ಪಪ್ಪ ಫೋನ್ ಮಾಡಿದರು, ನಮ್ಮ ನಾಲ್ಕು ಜನರನ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಅದನ್ನೇ ಹೇಳ್ತಾ ಇದ್ದೆ. ಓ ಹೌದಾ, ಮಾವ ಬರ್ತಿದ್ದಾರಂತ. ಈಗೇನು ವಿಶೇಷ? ವಿಶೇಷ ಏನಿಲ್ಲ, ತುಂಬ ದಿನ ಆಗಿತ್ತಲ್ಲ ಅದಕ್ಕೆ ಕರ್ಕೊಂಡು ಹೋಗೋಕೆ ಬರ್ತೀನಿ ಅಂತ ಹೇಳಿದರು. ಅದನ್ನು ಹೇಳ್ತಾ ಇದ್ದೆ. ಹಾಂ ಹೋಗೋಣ, ಮಾವನ ಮನೆಗೆ ಬರದೇ ಇರ್ತೀವ ನಾವು. ಮಾವನ ಸತ್ಕಾರ ಪಡೆಯೋ ಭಾಗ್ಯ ಮತ್ತೊಂದು ಸರಿ ಸಿಕ್ಕಿದೆ, ಖಂಡಿತ ಬರ್ತೀವಿ. ಏನಂತೀಯ? ಆದರೆ. ಆದ್ರೇನು? ಗೌರವ್ ಅವರು ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಬಾ, ಮತ್ತೆ ಶುರುವಾಯ್ತಾ ನಿಂದು? ಗೌರವ್ ಯಾಕೆ ಹೀಗೆ ಆಡ್ತಿದ್ಯಾ? ಇವತ್ತಿನ್ನು ಹೇಳದ್ನಲ್ಲೋ ಮತ್ತೆ ಆಗಲ್ಲ ಹೋಗಲ್ಲ ಅಂತ ಎಲ್ರಿಗೂ ಬೇಜಾರು ಮಾಡ್ತಿದ್ದೆ ನೀನು. ಹಾಗಲ್ಲ ಅಣ್ಣ, ನನಗೆ ಯಾಕೋ ಎಲ್ಲಿ ಹೋಗೋದಕ್ಕೂ ಮನಸ್ಸಿಲ್ಲ. ಹೀಗೆ ಮನಸ್ಸಿಲ್ಲದೆ ಹೋದರೆ ಅಲ್ಲಿ ನೋಡೋರ್ಗೂ ಚೆನ್ನಾಗಿರಲ್ಲ, ಅದಕ್ಕೆ ಬರಲ್ಲ ಅಂತ ಹೇಳಿದೆ. ಅಷ್ಟೆಲ್ಲ ಗೊತ್ತು ತಾನೇ, ಅಂದಮೇಲೆ ಎಲ್ಲರೂ ಮುಂದೆ ನಗ್ನಾಗ್ತಾ ಇರ್ಬೋದಲ್ವಾ? ಅಣ್ಣ ಪ್ಲೀಸ್, ಅದು ಅಲ್ಲದೆ ಆಫೀಸಲ್ಲಿ ತುಂಬ ವರ್ಕ್ ಸ್ಪೆಂಡಿಂಗ್ ಇದೆ, ಈ ವಾರದಲ್ಲೇ ಮುಗಿಸ್ಬೇಕು, ತುಂಬ ಪ್ರೆಷರ್ ಇದೆ ಅಣ್ಣ. ಇಡೀ ದಿವಸ ಅಲ್ಲಿ ಹೋಗಿ ಕೂತ್ರೆ ಟೈಮ್ ವೇಸ್ಟ್ ಅಲ್ವಾ? ಗೌರವ್, ಮನೆಯ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಟೈಮ್ ವೇಸ್ಟ್ ಆಗಲ್ಲ, ಅದು ಅಲ್ಲದೆ ಕೆಲಸ ಕೆಲಸ ಅಂತ ಓಡಾಡ್ತಾ ಇದ್ರೆ ಎಲ್ಲ ಸರಿ ಹೋಗ್ಬಿಡಲ್ಲ. ಕೇಳಿಸ್ಕೊಂಡ್ಯಾ? ನಿಮ್ಮ ಅದಕ್ಕೆ ಹೇಳಿದ್ದನ್ನ ಗೌರವ್, 365 ಡೇಸಲ್ಲಿ 300 ಡೇಸ್ ವರ್ಕ್ ಮಾಡಬಹುದು, ಆದರೆ ಅಟ್ಲೀಸ್ಟ್ 65 ಡೇಸ್ ಆದರೂ ಫ್ಯಾಮಿಲಿ ಕೊಡ್ಬೋದಲ್ವಾ? ಹಾಂ ಅಣ್ಣ, ಅದು ನೋ, ಅದು ನೋ ಇದು. ನೀನು ಬರ್ತಿದ್ಯಾ, ನಾವೆಲ್ಲರೂ ಹೋಗ್ತಿದ್ದೀವಿ ಅಷ್ಟೇ, ಬರಲಿಲ್ಲ ಅಂದರೆ ಹೊತ್ಕೊಂಡು ಹೋಗ್ತೀನಿ. ಅಣ್ಣ ನನಗೆ ಮನಸ್ಸಿಲ್ಲ, ದಯವಿಟ್ಟು ಬಲವಂತ ಮಾಡಬೇಡ. ನೋ, ಧನ್ಯ ಅವ್ರು ಹೇಳಿದ ಮೇಲೆ ಮುಗೀತು, ನಾವೆಲ್ಲರೂ ಹೋಗ್ತಾ ಇದ್ದೀವಿ, ನೀನು ಬರ್ತಿದ್ಯಾ, ದಟ್ ಈಸ್ ಫೈನಲ್. ಗಾಡ್, ಗೌರವ್ ಗೌರವ್ ನಿಂತ್ಕೋ. ನೀವೇನು ಬೇಜಾರಾಗ್ಬಿಡಿ, ಅವನು ಹಾಗೆ ಆದರೆ ಲಾಸ್ಟ್ ಮೂಮೆಂಟಲ್ಲಿ ಅವ್ನು ಮುಂದೆ ಬರ್ತಾನೆ, ಡೋಂಟ್ ವರಿ. ಅಮೃತ, ಏನು ಮಾಡ್ತಾ ಇದೀಯಾ? ಸ್ವಲ್ಪ ರೆಸ್ಟ್ ತಗೋಬಾರ್ದಾ? ಕೊಡು, ನಾನು ಹಸ್ತೀನಿ. ಪರವಾಗಿಲ್ಲ ಬಿಡ್ರಿ,
ಹೊರಗಡೆ ಕೆಲಸ ಮಾಡೋದಕ್ಕೆ ಆ ಧನ್ಯ ಅಂತ ನನ್ನನ್ನ ಬಿಡೋದೇ ಇಲ್ಲ ರೂಮ್ ನಲ್ಲಾದರೂ ಸಣ್ಣ ಪುಟ ಕೆಲಸ ಮಾಡೋಣ ಅಂದ್ರೆ ಅದಕ್ಕೂ ಕಲ್ ಹಾಕಕ್ಕೆ ಬಂದ್ಬಿಟ್ರ ನೀವು ಆಯ್ತಮ್ಮ ನೀನೇ ಹಾಸ್ ಊಟ ಮಾಡಿದ್ಯಾ ಹೋರಿ ಧನ್ಯನೇ ನನಗೆ ಊಟ ಮಾಡಿಸಿದ್ಲು ಏನು ಹೇಳ್ತಿದ್ಯಾ ಅಮೃತ ಧನ್ಯ ನಿನಗೆ ಊಟ ತಿನ್ಸಿದ್ಲ ಹೌದು ರೀ ನಾನು ಎಷ್ಟು ಬೇಡ ಅಂದ್ರು ಒಂದು ತುತ್ತು ಕೊನೆ ತುತ್ತು ಅಂತ ಮಗು ಹಾಗೆ ಊಟ ಮಾಡಿಸಿದ್ಲು ಎಷ್ಟು ವರ್ಷಗಳ ನಂತರ ನನಗೆ ನನ್ನ ತಾಯಿ ಕೈ ತುತ್ತು ನೆನಪಾಯ್ತು ರೀ ಯಾವ ಜನ್ಮದ ಋಣನೋ ಏನೋ ವಡ ಹುಟ್ಟಿದೋಳ ಹಾಗೆ ನೋಡ್ಕೋತಿದ್ದಾಳೆ ನನ್ನನ್ನು ತಾಯಿಯಾಗೆ ಆರೈಕೆ ಮಾಡ್ತಿದ್ದಾಳೆ ರೀ ರೀ ನನ್ನ ಜೀವನದಲ್ಲಿ ನನಗೊಂದು ಕೊರತೆ ಇದೆ ಅಂತ ಹೇಳಿದ್ದೆ ನೆನಪಿದೆಯಾ ನೆನಪಿದೆ ಅಮೃತ ನಮಗೆ ಹೆಣ್ಣು ಮಗು ಇಲ್ಲ ಅನ್ನೋ ಕೊರತೆ ನಿನ್ನನ್ನು ಕಾಡ್ತಾ ಇತ್ತು ಅಲ್ವಾ ಹೌದು ರೀ ಆದರೆ ಈಗ ಆ ಕೊರತೆ ನನ್ನ ಈಗ ಹೋಯ್ತು ನನ್ನ ಮಗಳು ಹೇಗಿರಬೇಕು ಅಂತ ಅನ್ಕೊಂಡಿದ್ನೋ ನಮ್ಮ ಧನ್ಯ ಹಾಗೆ ಇದ್ದಾಳೆ ರೀ ಅವಳು ನನ್ನ ಸೊಸೆನೂ ಹೌದು ಮಗಳು ಹೌದು ಅಮೃತ ನಿನ್ನ ಮಾತು ಕೇಳಿ ನನಗೆ ತುಂಬ ಸಂತೋಷ ಆಯ್ತು ಕೊನೆಗೂ ಧನ್ಯ ಏನು ಅಂತ ನಿನಗೆ ಗೊತ್ತಾಯ್ತಲ್ಲ ಹೂರಿ ಗೊತ್ತಾಯ್ತು ಆ ಮಗು ಮನಸ್ಸನ್ನು ನಾನು ತುಂಬ ನೋಯಿಸ್ಬಿಟ್ಟಿದ್ದೆ ಹಿಂದೆ ಅವಳ ಹತ್ರ ತುಂಬ ವರ್ಟಾಗಿ ನಡ್ಕೊಂಡಿದ್ದೆ ಇರಲಿ ಬಿಡು ನೀನು ಅವಳನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಏನು ತಡ ಮಾಡಿಲ್ಲ ಬಿಡು ಸದ್ಯ ವೇದ ಮದುವೆ ವಿಷಯ ಬಂದಾಗ ಧನ್ಯ ಬೇಡವೇ ಬೇಡ ಅಂತ ಹಠ ಹಿಡೀಲಿಲ್ಲಲ್ಲ ಅದೇ ಪುಣ್ಯ ಅಮೃತ ಗೌರವ ಹತ್ರ ಮಾತಾಡು ಅಂತ ನಾನು ಧನ್ಯಾಗೆ ಹೇಳಿದ್ದೆ ಅವಳೇ ಮಾತಾಡಿದ್ಲೋ ಅಥವಾ ವೇದ ಕೈಲಿ ಹೇಳಿಸಿದ್ಲೋ ಗೊತ್ತಿಲ್ಲ ಒಟ್ಟಲ್ಲಿ ಗೌರವ್ ಯು ಎಸ್ ಗೆ ಹೋಗೋ ಹಠ ಬಿಟ್ಟಿದ್ದಾನೆ ಆಗಾಗ ವಚನಗೆ ಡಿವರ್ಸ್ ಕೊಡ್ತೀನಿ ಡಿವರ್ಸ್ ಕೊಡ್ತೀನಿ ಅಂತಿದ್ದವನು ಆ ಮಾತನ್ನು ಬಿಟ್ಟಿದ್ದಾನೆ ಸದ್ಯ ಎಲ್ಲ ಸರಿ ಹೋಗ್ತಿದೆ ಅಮೃತ ಹೌದು ರೀ ಅದಾಗಿರೋದ್ರಿಂದನೇ ಅವನು ನನ್ನ ಹತ್ರ ಮಾತಾಡೋಕೆ ಶುರು ಮಾಡಿದ್ದಾನೆ ನನ್ನ ಮಗ ಮತ್ತೆ ನನ್ನ ಹತ್ರ ಮಾತಾಡ್ತಾನೋ ಇಲ್ವೋ ಅನ್ನೋ ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದ್ದೆ ನನ್ನ ಮಗನ ಮತ್ತೆ ನನ್ನ ಮಡ್ಲಿಗೆ ಹಾಕಿದ್ದು ಆ ಧನ್ಯ ಅವಳು ಎಷ್ಟು ಋಣಿ ಆಗಿದ್ರು ಸಾಲದು ರೀ ಇವಳು ಹೊಟ್ಟೆ ಹೊರ್ಕೊಂಡು ಬೇಜಾಡ್ತಾಳೆ ಅನ್ಕೊಂಡ್ರೆ ಇವಳೇನು ಖುಷಿ ಖುಷಿಯಾಗಿದ್ದಾಳೆ ನಮ್ಮ ಎದುರೆಲ್ಲ ಅಷ್ಟೊಂದು ರೇಗಾಡ್ದವನು ಅಷ್ಟೊಂದು ಕೂಗಾಡ್ದವನು ಆ ಲಲಿತಾ ಹೇಳಿದ ತಕ್ಷಣ ಹೇಗೆ ಕೇಳ್ದ ನೋಡು ತನ್ನದು ತಪ್ಪಾಯಿತು ಅಂತ ಕೇಳಿದ್ದು ಅಲ್ಲದೆ ವಚನನ್ನ ಕರ್ಕೊಂಡು ಬರ್ತೀನಿ ಅಂತ ಪಟ್ಟಂತ ಒಪ್ಕೊಂಡ್ಬಿಟ್ಟ ಏನು ಹೇಳೋದು ಹ್ಞೂ ಆಗೋದೆಲ್ಲ ಒಳ್ಳೇದೇ ಅಂತ ದಿವ್ಯ ಲಲಿತಾ ಮಧ್ಯೆ ಬೆಂಕಿ ಹಾಕೋದಕ್ಕೆ ಪ್ರಸಾದನೇ ಒಳ್ಳೆ ಅವಕಾಶ ಮಾಡಿಕೊಟ್ಟೆ ದಿವ್ಯ ಅತ್ತೆ ಅತ್ತೆ ನಾನು ಎಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಅತ್ತೆ ಮತ್ತೆ ನನ್ನ ಮಗಳು ನನ್ನ ಮನೆಗೆ ವಾಪಸ್ ಬರ್ತಿದ್ದಾಳೆ ನನ್ನ ಮಗಳನ್ನ ಮತ್ತೆ ನಾನು ನೋಡ್ಬೋದು ಅತ್ತೆ ಬಚ್ಚು ಬರ್ತಿರೋದೇನೋ ಸರಿ ದಿವ್ಯ ಆದರೆ ಬರೋ ಹಾಗೆ ಮಾಡಿದ್ದು ನನಗೆ ಯಾಕೋ ಸರಿ ಕಾಣಲಿಲ್ಲ ಅಂದರೆ ಅಂದರೆ ಪ್ರಸಾದ ಲಲಿತಾ ಮಾತಿಗೆ ಹೂ ಅನ್ನಲ್ಲ ಅದ್ಯಾಕೋ ನನಗೆ ಸರಿ ಅನ್ನಿಸ್ಲಿಲ್ಲ ಅತ್ತೆ ಲಲಿತನ ಮಾತು ಹೇಳಿದ್ರು ಹಾಗೆ ಹೇಳಿದ್ರು ಅದು ಮುಖ್ಯ ಅಲ್ಲ ಅತ್ತೆ ಲೈಫ್ ಲಾಂಗು ವಚನನ ಈ ಮನೆ ಹೊಸ್ತಲ್ ತುಳಿಯೋಕೆ ಬಿಡಲ್ಲ ಅಂತ ನಿರ್ಧಾರ ಮಾಡಿದ್ರಲ್ಲ ಆ ನಿರ್ಧಾರದಿಂದ ಹಿಂದೆ ಸರಿದ್ರಲ್ಲ ಅದಕ್ಕಿಂತ ಖುಷಿ ಬೇರೇನಿದೆ ಹೇಳಿ ಅಯ್ಯೋ ರಾಮ್ ರಾಮ ರಾಮ್ ರಾಮ ವಚನ ಮನೆಗೆ ಬರ್ತಿರೋದು ಸರಿ ದಿವ್ಯ ಆದರೆ ನಿನಗೆ ಹೇಗೆ ಹೇಳೋದು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ ನೀನೇನಾದರೂ ಅನ್ಕೋ ಆದರೆ ನನ್ನ ಮನಸ್ಸಲ್ಲಿರೋದನ್ನ ಹೇಳ್ಬಿಡ್ತೀನಿ ನೋಡು ದಿವ್ಯ ನಾನು ಪ್ರಸಾದ್ ಹತ್ರ ಹೋಗಿ ವಚನ ಬಗ್ಗೆ ಮಾತಾಡಿದೆ ನನ್ನ ಮೇಲೆ ರೇಗ್ದ ನೀನು ಹೋಗಿ ಮಾತಾಡಿದೆ ನಿನ್ನ ಮೇಲೂ ರೇಗ್ದ ಅಂದರೆ ಅವನಿಗೆ ತಾಯಿ ಮಾತು ಹೆಂಡತಿ ಮಾತು ಲೆಕ್ಕಕ್ಕೇ ಇಲ್ಲ ಅದೇ ಆ ಕೆಲಸದವಳು ಕ್ಯಾರೆಟ್ ಹಲ್ವಾ ಮಾಡ್ಕೊಂಡು ಹೋಗಿ ನಿನ್ನ ಗಂಡನ ಮುಂದೆ ಅದೇನು ಉಲದ್ಲೋ ಅದೇನು ಹೇಳಿದ್ಲೋ ಅವಳ ಮಾತಿಗೆ ನಿನ್ನ ಗಂಡ ಪಟ್ ಅಂತ ಒಪ್ಕೊಂಡ್ಬಿಟ್ಟ ಅಂದರೆ ಏನರ್ಥ
ನನಗಿಂತ ನಿನಗಿಂತ ಎತ್ತರದ ಸ್ಥಾನದಲ್ಲಿ ಲಲಿತಾ ಇದ್ದಾಳೆ ಅಂತ ತಾನೇ ಅರ್ಥ ದಿವ್ಯ ಆ ಲಲಿತಾ ಹೇಳಿದ ಮಾತಿಗೆ ವಚನನ ಇಲ್ಲಿ ಕರೆಸ್ತಾ ಇರೋದು ಆ ಲಲಿತನ ಮಾತಿಗೆ ಬೆಲೆ ಕೊಡ್ತಿರೋದು ನನ್ನ ಮಾತಗಲ್ಲ ನಿನ್ನ ಮಾತಗಲ್ಲ ಮನೆಯಲ್ಲಿರೋದಕ್ಕೆ ಉಸಿರು ಕಟ್ಟಿದ ಹಾಗೆ ಆಗ್ತಿದೆ ಚೂರು ನೆಮ್ಮದಿ ಇಲ್ಲ ಇದಕ್ಕಿಂತ ಎಲ್ಲಾದರೂ ಹೋಗಿ ಒಂಟಿಯಾಗಿರೋದೇ ವಾಸಿ ಯಾರಿಗೆ ತಾನೇ ಬೇಕು ನಾನು ತಾಳಿ ಕಟ್ಟಿದ ಗಂಡನಿಗೆ ಬೇಡವಾದವಳು ನಾನು ನನ್ನನ್ನು ಪ್ರೀತಿಸೋದಿರಲಿ ನನ್ನನ್ನು ದ್ವೇಷ ಮಾಡೋದು ನನ್ನನ್ನು ನೋಯಿಸೋದು ಅಂದರೆ ಅವನ ಖುಷಿ ಛೇ ಒಂದೇ ಒಂದು ಸೆಕೆಂಡ್ ಕಳೆಯೋದು ಚಿಂತೆ ಆಗ್ತಿದೆ ನನ್ನ ಪಾಲಿಗೆ ಅತ್ತೆ ಇರ್ತಾರೆ ಅಂದ್ಕೊಂಡೆ ಆದರೆ ಅವರು ಈಗ ತಮ್ಮ ನಿಜವಾದ ಬಣ್ಣ ತೋರಿಸ್ತಿದ್ದಾರೆ ವೇದ್ ಧನ್ಯ ಮದುವೆ ಆಗೋ ಮೊದಲು ವಚನ ವಚನ ಅಂತ 10 ಸಾರಿ ಫೋನ್ ಮಾಡೋರು ಅವರಿಬ್ಬರು ಮದುವೆ ತಯಾರಿ ಆಗೋದನ್ನು ನೋಡಿ ನನ್ನನ್ನು ಹೊಗಳೋರು ಆದರೆ ಈಗ ನನಗಿಂತ ಆ ಧನ್ಯನೇ ಹೆಚ್ಚು ಅವರಿಗೆಲ್ಲ ಅವಳೇ ದೇವತೆ ಛೇ ನನ್ನ ಹಣೆ ಬರಾನೇ ಚೆನ್ನಾಗಿಲ್ಲ Gaurav, can I help you? Gaurav, nanne matra maatadbekagittu. ನೀನು ಅಥವಾ ಮರ್ತೋಗ ಕಾಯಿಲೆ ಇದೆಯಾ ನಿಂಗೆ ಆ ರೀತಿ ಯಾವ್ದಾರ ಕಾಯಿಲೆ ಇದ್ರೆ ಮೊದಲೇ ಹೇಳು ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸಿ ಆಮೇಲೆ ಡಿವೋರ್ಸ್ ಕೊಡ್ತೀನಿ ನನ್ನ ಬೆನ್ನು ಇಳಿದೋದ್ಮೇಲೆ ಬೇರೆಯವ್ರನ್ನ ಕಟ್ಕೊಂಡು ಅವನ ಬೆನ್ನು ಏರ್ಬೇಕಲ್ಲ ಗೌರವ್ ಏನೇ ಗೌರವ್ ನಿನ್ನ ನೆರಳು ನನ್ನ ಮೇಲೆ ಬೀಳ್ಬಾರ್ದು ಅಂತ ಹೇಳಿರ್ಲಿಲ್ವಾ ನನ್ನ ಕಿವಿಗೆ ನಿನ್ನ ಧ್ವನಿ ಕೇಳಬಾರ್ದು ಅಂತ ಹೇಳಿರ್ಲಿಲ್ವಾ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ ನಿಂಗೆ ಹುಚ್ಚಿನ ನೀನು ಗೌರವ್ ಪ್ಲೀಸ್ ಇಟ್ಸ್ ಹರ್ಟಿಂಗ್ ನೋವುತ್ತಿದೆ ಹರ್ಟ್ ಮಾಡ್ತಾ ಇರೋದು ನೀನು ನೋವು ಕೊಡ್ತಾ ಇರೋದು ನೀನು ಈ ಮನೆಯಲ್ಲಿ ಇರಬೇಕು ಅಂದರೆ ನನ್ನ ಕಣ್ಣಿಗೆ ಕಾಣಿಸ್ದ ಹಾಗೆ ನನ್ನ ಕಿವಿಗೆ ಕೇಳಿಸ್ದಲ್ಲೇ ಇರೋ ಹಾಗೆ ಏನು ಮಾತಾಡದೆ ಸುಮ್ಮನೆ ಇರಬೇಕು ಅಂತ ಹೇಳೋದು ಗೊತ್ತಾಗಲ್ವೇನೆ ಗೌರವ್ ಕೈ ನೋವುತ್ತಿದೆ ಈ ಮನೆಯಲ್ಲಿ ಇರಬೇಕು ಅಂದರೆ ನನ್ನ ಜೊತೆ ಮಾತಾಡಬೇಡ ಅರ್ಥ ಆಯ್ತಾ ನಿಂಗೆ ನೀನು ನನ್ನ ಹೆಂಡತಿ ಅಲ್ಲ ಈ ಜನ್ಮದಲ್ಲಿ ನಾನು ನಿನ್ನ ಹೆಂಡತಿ ಅಂತ ಒಪ್ಪಲ್ಲ ಬೆಟ್ಟ ಮೈಂಡ್ ಇಟ್ ಲಲಿತಾ ಅವರೇ ಒಂದು ನಿಮಿಷ ನಿಮಗೆ ಖುಷಿಯಾಗಿರ್ಬೇಕಲ್ವ ತುಂಬ ತುಂಬ ಸಂತೋಷ ಆಗ್ತಾ ಇದೆ ಯಜಮಾನ್ರೆ ವಚನ ಮನೆಗೆ ಕ್ಷಮಿಸಿದ್ರಿ ಅನ್ನೋ ಸಂತೋಷ ಒಂದು ಕಡೆ ಆದರೆ ಇಬ್ಬರು ಮಕ್ಕಳು ಅಳಿಯಂದ್ರು ಮನೆಗೆ ಬರ್ತಾ ಇದ್ದಾರೆ ಅನ್ನೋ ಸಂಭ್ರಮ ಒಂದು ಕಡೆ ನೀವು ಹೇಳಿ ಹೋದ ಮೇಲೆ ನಾನು ಯೋಚಿಸಿ ನಿರ್ಧಾರಕ್ಕೆ ಬರೋದಕ್ಕೆ ಸಮಯ ತಗೋತಿತ್ತು ಏನೋ ಗೊತ್ತಿಲ್ಲ ನನಗೆ ಆದರೆ ಅದೇ ಸಮಯಕ್ಕೆ ಧನ್ಯ ಫೋನ್ ಮಾಡಿದ್ಲು ಧನ್ಯನ ಧನ್ಯ ಫೋನ್ ಮಾಡಿದ್ಲು ಅವಳು ನೀವು ಹೇಳಿದಾಗೆ ವಚನನ ಕ್ಷಮಿಸಿ ಅಂತ ಕೇಳಿದ್ಲು ಕ್ಷಮಿಸೋದಕ್ಕೆ ಕಾರಣಗಳು ಏನೇನು ಅನ್ನೋದನ್ನು ಎಳೆ ಎಳೆಯಾಗಿ ಬಿಡಿಸಿಡಿದ್ಲು ಅವಳು ಮಾತಿಗೆ ನನ್ನ ಹತ್ರ ಉತ್ತರನೇ ಇರಲಿಲ್ಲ ಅಬ್ಬ ಅದೆಷ್ಟು ಸೂಕ್ಷ್ಮವಾಗಿ ವಿಷಯಗಳನ್ನು ಗ್ರಹಿಸ್ತಾಳೆ ನನ್ನ ಮಗಳು ಅದೆಷ್ಟು ಸೂಕ್ಷ್ಮವಾಗಿ ವಿಷಯನ ಗಮನಿಸ್ತಾಳೆ ನನ್ನ ಧನ್ಯ
ನಮ್ಮ ಬುದ್ಧಿಗೆ ನಿಲುಕದೇ ಇರೋ ಅದೆಷ್ಟೋ ವಿಷಯಗಳನ್ನು ಸೂಕ್ಷ್ಮವಾಗಿ ಗ್ರಹಿಸಿದಾಳೆ, ಸೂಕ್ಷ್ಮವಾಗಿ ಗಮನಿಸ್ತಾಳೆ. ಅವಳ ಮಾತು, ಅವಳು ನಡ್ಕೊಳ್ಳೋ ರೀತಿ, ನಮ್ಮ ಧನ್ಯಾಗೆ ಎಷ್ಟೆಲ್ಲ ಬುದ್ಧಿ ಇದೆ. ಅವಳು ಏನು ಹೇಳಿದ್ಲು ಗೊತ್ತಾ? ವಚನ ಸತ್ಯನ ಮುಚ್ಚಿಟ್ಟಿದ್ದು ತನ್ನ ಸ್ವಾರ್ಥ ಸಾಧನೆಗಲ್ಲ, ವೇದ ಗೌರವ ಸಂಬಂಧನ ಉಳಿಸ್ಕೊಳ್ಳೋದಕ್ಕೆ ಅನ್ನೋದನ್ನ ಎಷ್ಟು ಚೆನ್ನಾಗಿ ನನಗೆ ಅರ್ಥ ಮಾಡಿಸಿದ್ಲು ಲಲಿತಾ ಅವರೇ. ನಾನು ಅದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನಾಣ್ಯದ ಒಂದು ಮುಖವನ್ನು ನೋಡಿ ಮಾತ್ರ ನಾನು ಆ ನಿರ್ಧಾರ ಮಾಡಿದ್ದೆ. ಆದರೆ ನಾಣ್ಯದ ಇನ್ನೊಂದು ಮುಖನ ನೋಡೋ ಪ್ರಯತ್ನನೇ ನಾನು ಮಾಡಿರಲಿಲ್ಲ. ಆ ಮುಖದ ಪರಿಚಯ ಮಾಡಿಸಿ ನನ್ನ ಕಣ್ಣು ತರಿಸಿದ್ಲು ನನ್ನ ಮಗಳು. ಒಟ್ಟಿನಲ್ಲಿ ನಮ್ಮ ಮೊಚ್ಚಿನಮ್ಮ ಮನೆಗೆ ಬರೋ ಹಾಗಾಯ್ತಲ್ಲ, ಅದೇ ನೆಮ್ಮದಿ ಯಜಮಾನ್ರೆ. ನೀವು ಹೇಳದೇ ಇದ್ದಿದ್ರೆ ವಚನನ ಕರ್ತರೋ ಪ್ರಯತ್ನ ಮಾಡ್ತಿದ್ನೆ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನೀವು ಹೇಳಿದ್ದಕ್ಕೆ ಯೋಚಿಸೋ ನಿರ್ಧಾರಕ್ಕೆ ಬಂದಿತ್ತು. ಸಿಹಿ ನನಗೆ ಕೊಟ್ಟು ಸಿಹಿ ಸುದ್ದಿನ ಮನೆಯವರಿಗೆಲ್ಲ ಹಂಚು ಹಾಗೆ ಮಾಡಿದ್ರಿ ನೀವು. ನನ್ನ ಮಾತಿಗೆ ಬೆಲೆ ಕೊಟ್ಟು ವಚನಮ್ಮನ ಬರಕ್ಕೆ ಹೇಳಿದ್ಕೆ ನಂಗೆ ತುಂಬ ತುಂಬ ಸಂತೋಷ ಆಗ್ತಾ ಇದೆ ಯಜಮಾನ್ರೆ. ಕೊನೆಗೂ ನೀವೇ ಗೆದ್ದುಬಿಟ್ರಲ್ಲಿದ್ದವ್ರೆ, ವಚನ ಮನೆಗೆ ಬರೋ ಹಾಗೆ ಮಾಡಿದ್ರಿ. ಇಲ್ಲ ಇಲ್ಲ, ಆಗಲೇಬೇಕು ಆಗಲೇಬೇಕು ಅಂದ್ಕೊಂಡಿದ್ದು ಆಗಲೇಬೇಕು. ಅದೇನಾದರೂ ಆಗಲಿ, ಈ ರಾಥೋರ್ ಫ್ಯಾಮಿಲಿ ಬಿಸ್ನೆಸ್ನಲ್ಲಿ ನನ್ನ ಆಧಿಪತ್ಯನ ನಾನು ಸಾಧಿಸಲೇಬೇಕು. ಹಾಂ, ಏನೋ ಏನಂದೆ? ಯಾರ ಆಧಿಪತ್ಯನ ಸಾಧಿಸ್ಬೇಕು? ಹಾಂ, ಅಯ್ಯೋ ಅಯ್ಯೋ ಅಯ್ಯಯ್ಯೋ, ನಾನು ಅಂದ್ಕೊಂಡ್ಬಿಟ್ಯಾ? ನೀನು ನೀನು ಬಿಸ್ನೆಸ್ನಲ್ಲಿ ಆಧಿಪತ್ಯ ಸಾಧಿಸ್ಬೇಕು ಅಂದೆ. ಹ್ಮ್, ಹಾಗೆ ಹೇಳು. ಹರಿ, ನೀನು ಇಲ್ಲಿಗೆ ಬಂದಿರೋದು ಬರೀ ನನಗೆ ಹೆಲ್ಪ್ ಮಾಡೋದಕ್ಕಷ್ಟೇ, ಆಧಿಪತ್ಯನ ಸಾಧಿಸೋದಕ್ಕಲ್ಲ. ನನ್ನ ಮಾತನ್ನ ಇವ್ರು ಯಾರು ಸೀರಿಯಸ್ ಆಗಿ ಕನ್ಸಿಡರ್ ಮಾಡೋದಿಲ್ಲ ಅಂತಾನೆ ನಿನ್ನನ್ನು ಇಲ್ಲಿಗೆ ಕರೆಸಿದ್ದು ನಾನು. ಬಿಸ್ನೆಸ್ನಲ್ಲಿ ಲಾಸ್ ಆಗಿ ಲಾಟ್ರಿ ಹೊಡಿತಿದ್ದಿದ್ದು ನಿನ್ನನ್ನು ನಾನು ಇಲ್ಲಿಗೆ ಯಾಕೆ ಕರೆಸ್ದೆ ಗೊತ್ತಾ? ನಾನು ಆಡಿಸೋ ಕೀಲು ಗೊಂಬೆ ನೀನು, ನಾನು ಆಡಿಸ್ದಾಗ ಮಾತ್ರ ಗೊತ್ತು. ಗೊತ್ತು ಕಾಂಚು, ಆಸೆ ಕನ್ಸು ಕುಡಿದ್ರೆ ತಾನೇ ಕೈ ಕೊಡೋದು, ಸುಮ್ಮನೆ ಮಾತು ಹಾಗಂದೆ ಅಷ್ಟೇ. ನೀನು ಅದನ್ನೇ ನೀಟ ಅಂತ ಅಂದ್ಕೊಬಿಡೋದಾ? ಕಡೆ ಇಷ್ಟೇನು ಅರ್ಥ ಮಾಡ್ಕೊಂಡಿರೋ ನೀನು ನನ್ನನ್ನು? ನೀನಾದ್ರೇನು ನಾನಾದ್ರೇನು, ಒಟ್ಟಲ್ಲಿ ಈ ಆಸ್ತಿ ಅಂತಸ್ತೆಲ್ಲ ನಂಬಾಗ್ಬೇಕು. ನಂಬಾಗ್ಬೇಕು ಅದಕ್ಕೆ ಎಷ್ಟು ಶ್ರಮ ಪಡಬೇಕು ಗೊತ್ತಿದೆಯಾ ನೀನು? ಎಷ್ಟು ಕಷ್ಟ ಪಡಬೇಕು ನೀನು ಅನ್ನೋದು ಗೊತ್ತಿದೆಯಾ? ಅವ್ರು ಯಾರನ್ನು ನಂಬೋಕ್ಕಾಗೋದಿಲ್ಲ ಅನ್ನೋ ಸತ್ಯನ ನೀನು ತಿಳ್ಕೊಂಡಿದ್ಯಾ ತಾನೆ? ಇಲ್ಲಿ ಒಬ್ಬರನ್ನ ಮೆಚ್ಚಿದ್ರೆ ಸಾಲದು ಹರಿ, ಮನೆ ಕೆಲಸದವ್ರನ್ನ ಕೂಡ ಮೆಚ್ಚಿಸ್ಬೇಕು. ನನ್ನ ಜೋಕರ್ ಪ್ಲಾನ್ ಫ್ಲಾಪ್ ಆಗಿ ದಾದಾಜಿ ಕಣ್ಣಲ್ಲಿ ಕೆಟ್ಟೋಳಾಗಿರೋದ್ರಿಂದ ನಾನು ಏನು ಮಾಡಿದ್ರು ವರ್ಕ್ ಆಗ್ತಿಲ್ಲ. ಆದರೆ ನಿನ್ನ ವಿಷಯ ಹಾಗಲ್ಲ ಹರಿ, ಈಗ ತಾನೇ ಬಂದಿದ್ಯಾ, ನೀನು ಏನು ಮಾಡಿದ್ರು ನಡೆಯುತ್ತೆ. ಆದರೆ ಒಂದು ವಿಷಯದಲ್ಲಿ ತುಂಬ ಹುಷಾರಾಗಿರು, ಜೈಪುರ್ನಲ್ಲಿ ನೀನು ಬಿಸ್ನೆಸ್ನೆಲ್ಲ ನುಂಗಿ ನೀರು ಕುಡ್ದಿದ್ಯಾ ಅನ್ನೋ ವಿಷಯನ ಮಾತ್ರ ಯಾರಿಗೂ ಗೊತ್ತಾಗೋದಕ್ಕೆ ಪಡಬೇಡ. ಗೊತ್ತಾದರೆ ಮನೆ ವಾಚ್ಮ್ಯಾನಿಗೆ ಕೊಡೋ ಬೆಲೆನೂ ನಿನಗೆ ಕೊಡೋದಿಲ್ಲ, ಅರ್ಥ ಆಯ್ತಾ? ಬಿಡ್ತು ಅನ್ನೋ ಏ ಅಕ್ಷಕನದು ಮಾತು ಯಾಕೆ ಆಡ್ತೀಯ? ಎಲ್ಲ ಸರಿ ಹೋಗುತ್ತೆ ನೋಡ್ತಾ ಇರು, ಹಂತ ಹಂತವಾಗಿ ಜನರ ಮನಸ್ಸನ್ನು ಹೇಗೆ ಗೆಲ್ತೀನಿ ಅಂತ.